ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಗೃಹ ಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಮುಂದಿನ ತಿಂಗಳಿಂದ ಇಂತಹ ಮಹಿಳೆಯರಿಗೆ ಹಣ ಸಿಗೋದಿಲ್ಲ, ಕಾರಣ ಏನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀವಿ, ಬನ್ನಿ ನೋಡೋಣ. ಇದು ಆದೇಶ ಕೂಡ ಮಾಡಿದ್ದಾರೆ. ಇಲ್ಲಿ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿದೆಯೋ ಇಲ್ವೋ, ಸೀಡಿಂಗ್ ಆಗಿದೆಯಲ್ಲ ಅಂತ ಚೆಕ್ಔಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಿಮಗೆ ಹಣ ಕೊಡೋದಿಲ್ಲ. ಏನಂದ್ರೆ ಸರ್ಕಾರದ ಆದೇಶದ ಪ್ರಕಾರ ಮನೆಯ ಯಜಮಾನರು ಕೂಡ ಆಗಿರ್ತಾರೆ ಅಂತವ್ರಿಗೂ ಕೂಡ ಅನ್ನ ಬಗ್ಗೆ ಯೋಜನೆ ಹಣ ಡಿಬಿಟಿ ಮಾಡಲಾಗ್ತದೆ. ಆದ್ರೆ ಗೃಹಲಕ್ಷ್ಮಿ ಯೋಜನೆಯಡಿ ನಿಮ್ಗೆ ಗೊತ್ತಿರೋಗೆ ರೇಷನ್ ಕಾರ್ಡ್ ನಲ್ಲಿ ಮೊದಲ ಸದಸ್ಯ ಹೆಸರು ಬಂದ್ಬಿಟ್ಟು ಮನೆಯ ಯಜಮಾನಿಯೇ ಆಗಿರ್ಬೇಕು ಅನ್ನೋ ನಿಯಮ ಹಿನ್ನೆಲೆಯಲ್ಲಿ ಸಾಕಷ್ಟು ಮಹಿಳೆಯರಿಗೆ ಹಣ ಕೂಡ ಜಮೆ ಆಗ್ತಾ ಇಲ್ಲ, ಸಮಸ್ಯೆ ಆಗಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಆಧಾರ್ ಲಿಂಕ್ ಕಡ್ಡಾಯ ಅಂತ ಹೇಳ್ತಾ ಇದ್ದಾರೆ. ಅನ್ನ ಬಗ್ಗೆ ಯೋಜನೆ ಹಣ ಬರುವುದಾಗಲಿ ಅಥವಾ ಗೃಹಲಕ್ಷ್ಮಿ ಆಗಲಿ ಯಾವುದೇ ನಿಮಗೆ ಬರಬೇಕಂದ್ರೆ ಆಧಾರ್ ಸೀಡಿಂಗ್ ಮುಖ್ಯ. ಇನ್ನು ಸಾಕಷ್ಟು ಮಹಿಳೆಯರಿಗೆ ಆಧಾರ್ ಸೀಡಿಂಗ್ ಆಗಿಲ್ಲ. ಆಧಾರ್ ಸೀಡಿಂಗ್ ಆಗಿಲ್ಲ ಅಂದ್ರೆ ಸರ್ಕಾರದಿಂದ ಬಿಡುಗಡೆ ಆಗುವ ಹಣ ನಿಮಗೆ ತಲುಪೋದಿಲ್ಲ. ಹೀಗಾಗಿ ಬ್ಯಾಂಕ್ ಅಕೌಂಟ್ ಜೊತೆಗೆ ಆಧಾರ್ ಲಿಂಕ್ ಬಂದ್ಬಿಟ್ಟು ಕಡ್ಡಾಯವಾಗಿರ್ತದೆ ಅಂತ ಹೇಳಿದ್ದಾರೆ. ಇಷ್ಟು ದಿನ ಲಿಂಕ್ ಆಗಿಲ್ಲಂದ್ರೂ ಕೂಡ ಕೆಲವರಿಗೆ ಬಂದಿರ್ತದೆ, ಬಟ್ December 31ರೊಳಗೆ ಯಾರು ಕೂಡ ಇದನ್ನ ಮಾಡೋದಿಲ್ಲ ಅಂತವ್ರಿಗೆ ಅನ್ನ ಬಗ್ಗೆ ಯೋಜನೆ ಆಗ್ಲಿ ಗೃಹಲಕ್ಷ್ಮಿ ಯೋಜನೆ ಆಗ್ಲಿ ಯಾವುದೇ ರೀತಿ ಅಮೌಂಟ್ ಬಂದು ಬರೋದಿಲ್ಲ ಅಂತ ಹೇಳಿದ್ದಾರೆ. ದಯವಿಟ್ಟು ಫಲಾನುಭವಿಗಳು ಚೆಕ್ಔಟ್ ಮಾಡ್ಕೊಳ್ಳಿ. ಮೊನ್ನೆ ಎಲ್ಲ ನೋಡ್ತಿದ್ದ ರಿಪೋರ್ಟ್ಸ್ ಪ್ರಕಾರ ಇನ್ನು 5.5 ಲಕ್ಷದ ಮಹಿಳೆಯರಿಗೆ ಇದೇ ರೀತಿ ಆಧಾರ್ ಸೀಡಿಂಗ್ ಆಗಿಲ್ಲ ಅಂತ ಇದ್ದಾರೆ. ಕೆಲವೊಂದ್ ಕಡೆ ಯಜಮಾನರಿಗೆ ಕೊಡ್ತಾ ಇದೀವಿ, ಯಜಮಾನಿ ಯಾರಿಗೆ ಸಮಸ್ಯೆ ಆಗಿದೆ ಅಂತವ್ರಿಗೆ ಯಜಮಾನಿಯ ಬದಲು ಯಜಮಾನರಿಗೆ ಕೊಡ್ತಾ ಇದೀವಿ ಅಂತ ನ್ಯೂಸ್ ಕೂಡ ನೋಡಿದ್ದೆ. ಬಟ್ December 31 ವರೆಗೂ ಟೈಮ್ ಕೊಟ್ಟಿದ್ದಾರೆ ಕಡ್ಡಾಯವಾಗಿ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ ಅಂತ. ಅದಕ್ಕೋಸ್ಕರ ನೀವು ಅಮೌಂಟ್ ರಿಲೀಸ್ ಆಗುತ್ತೆ, ಸರ್ಕಾರದಿಂದ ಅಮೌಂಟ್ ರಿಲೀಸ್ ಆಗುತ್ತೆ, ಬಟ್ ನಿಮ್ಮ ಖಾತೆಗೆ ಬರಲ್ಲ. ಯಾಕೆ ಬರಲ್ಲ ಅಂದ್ರೆ ಇದೇ ರೀತಿ ನಾನಾ ಕಾರಣಗಳಿರ್ತವೆ. ಅದನ್ನ ಆದಷ್ಟು ಬೇಗ ನೀವು ಸಾರ್ಟ್ ಔಟ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಂಡ್ರೆ ಅಮೌಂಟ್ ಅನ್ನು ಕೂಡ ಪಡ್ಕೋಬಹುದು. ಇಲ್ಲ ಅಂದ್ರೆ ನಿಮ್ ಇಷ್ಟ ಅಂತ ಹೇಳಕ್ ಇಷ್ಟಪಡ್ತೇನೆ. ಇದು ಇವತ್ತಿನ ವಿಡಿಯೋ. ಇದೇ ರೀತಿ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವಾಚಿಂಗ್ ಟಿಲ್ ಎಂಡ್.